Hi friends, welcome to my channel. Ivattina recipe manelle perfect agi mayonnaise sauce yav riti maadkolodu anta torusukortta idini. Navu angdigalalli 100 rupay kharchu maadi ee sauce na iskontivi, but 2 minutes alli manelle sulabhavagi yav riti maadkolodu anta torusukortta idini. Neevu en restaurant alli tindirthiro angdigalalli iskonbandirthiro ade tara ನಿಮಗೆ ಕನ್ಸಿಸ್ಟೆನ್ಸಿ ಇರುತ್ತೆ, ಫ್ಲೇವರು ಟೇಸ್ಟು ಒಂಚೂರು ಕೂಡ ಚೇಂಜ್ ಆಗಲ್ಲ. ಅದೇ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಮೊಟ್ಟೆ ತೊಗೊತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು 5-6 ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ನಿಂಬೆಹಣ್ಣು ಜ್ಯೂಸ್ ಬೇಕಾಗುತ್ತೆ. ಹಾಗೆ 1/4 ಟೀಸ್ಪೂನ್ ಅಷ್ಟು ಉಪ್ಪು ಬೇಕಾಗುತ್ತೆ. ಈಗ ಇದಕ್ಕೆ 1/4 ಟೀಸ್ಪೂನ್ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಒಂದೇ ಸಲ ಗ್ರೈಂಡ್ ಮಾಡಬಾರ್ದು, ಒಂದು 30 ಸೆಕೆಂಡ್ ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಈಗ ಇದಕ್ಕೆ ಒಂದು 150 ml ಅಷ್ಟು ಆಯಿಲ್ ಬೇಕಾಗುತ್ತೆ. 50 ml ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಒಂದೇ ಸಲ ಎಳ್ಳ ಎಣ್ಣೆ ಕೂಡ ಹಾಕ್ಕೊಬಾರ್ದು. ನೋಡಿ, ಈಗ ಎಣ್ಣೆ ಒಂದ್ಸಲಿ ಹಾಕಿ ಗ್ರೈಂಡ್ ಮಾಡಿದ್ದೀನಿ 30 ಸೆಕೆಂಡು. ತಿರ್ಗಾ ಇನ್ನೊಂದ್ಸಲಿ 50 ml ಅಷ್ಟು ಎಣ್ಣೆ ಹಾಕ್ಕೊಂಡು ತಿರ್ಗಾ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಮಯೋನೀಸ್ ಸಾಸ್ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ನೀವು ಗ್ರೈಂಡ್ ಮಾಡಬೇಕಾದ್ರೆ 30 ಸೆಕೆಂಡ್ ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಸಲ ಗ್ರೈಂಡ್ ಮಾಡ್ಕೊಬೇಡಿ. ಆಗ ಸ್ವಲ್ಪನೇ ಎಣ್ಣೆ ಹಾಕ್ತಾ ಗ್ರೈಂಡ್ ಮಾಡಿದ್ರೆ ಈ ಥರ ಪರ್ಫೆಕ್ಟಾಗಿರೋ ಮಯೋನೀಸ್ ಸಾಸ್ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, 2 ಮಿನಿಟ್ಸಲ್ಲಿ ಮನೆಯಲ್ಲೇ ಯಾವ ರೀತಿ ಮಯೋನೀಸ್ ಸಾಸ್ ನೀವೇ ತಯಾರು ಮಾಡ್ಕೊಬೋದು ಅಂತ. ಟೇಸ್ಟಲ್ಲಂತೂ ಅಂಗಡಿಯಲ್ಲಿ ನಾವು ಯಾವ ರೀತಿ ಇಸ್ಕೊತೀವೋ ಅದೇ ಥರನೇ ಇರುತ್ತೆ, ಒಂಚೂರು ಕೂಡ ಚೇಂಜಸ್ ಇರಲ್ಲ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.